ನನ್ನ ಹತ್ರ ಮುಖ್ಯಮಂತ್ರಿಗಳ ಹತ್ರ ಇನ್ನು ಅನೇಕ ಯೋಜನೆಗಳನ್ನ ಕೆರೆಗಳನ್ನ ಊರು ತೆಗೆಯುವಂತ ಯೋಜನೆಯನ್ನು ಕೂಡ ನನ್ನ ಹತ್ರ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ನಾನು ವೆಂಕಟೇಶ್ ಅವರ ಮನವಿಗೆ ಸರ್ಕಾರದ ಪರವಾಗಿ ಹೇಳದಿಷ್ಟೇ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಾಧವಪ್ಪನವರು ಮತ್ತು ಬೋಸರಾಜ್ ಆದಿಯಾಗಿ ಈ ಕ್ಷೇತ್ರದ ಮಹಾಜನತೆಯ ನೀರಿನ ಭಾವನೆ, ರೈತರ ಬದುಕಿಗೆ ನಾವು ಬದ್ಧವಾಗಿದ್ದೇವೆ ಅನ್ನೋದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆಯ್ತಿರೋ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಇದು ಡಬಲ್ ಓಟ್ ಹಾಕಿ ಆಮೇಲೆ ತಿರ್ಗಾ ಜೈಯವರು ಅಂತ ಇನ್ನ ಸಾಲ ತೀರಿಸೋದಿದೆ, ಇಲ್ಲಿಗೆ ಮುಗಿದೋಗ್ಲಿಲ್ಲ. ಸೊ ಇವತ್ತು ತಮ್ಮ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದಾನೆ ಇವತ್ತು ವೆಂಕಟೇಶ್ ಅವರು ಅನೇಕ ಯೋಜನೆಗಳ ತಮ್ಮ ಮುಂದೆ ಇಟ್ಟರು. ನನಗೆ ಬಹಳ ಸಂತೋಷ ಆಯಿತು. ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ಕರ್ಕೊಂಡೋಗಿ ರೈತರ ಹೊಸದಾಗಿ ಬಂದಂತ ಅನೇಕ ಮಿಷಿನರಿಗಳು ಒಳ್ಳೊಳ್ಳೆ ಅಧಿಕವಾದಂತ ಕಾರ್ಯತಂತ್ರವನ್ನು ರೂಪಿಸಲಿಕ್ಕೆ, ರೈತರ ಬದುಕನ್ನು ಹಸನು ಮಾಡಲಿಕ್ಕೆ, ಸುಮಾರು ಜನ ರೈತರಿಗೆ ಸಹಾಯ ಮಾಡುವಂತ ಒಂದು ಕರ್ಕೊಂಡೋಗಿ ತೋರಿಸಿ ವೀಕ್ಷಣೆಯನ್ನ ಮಾಡಿಸಿದ್ರು. ಯಾರಿಗೋಸ್ಕರ ಸರ್ಕಾರ ಇಷ್ಟು ಸಹಾಯ ಮಾಡ್ತಾ ಇದೆ, ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು.